ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ನೋಡಿ, ದೇಶದಲ್ಲಿ ಮತ್ತೊಂದು ಪಾಕಿಸ್ತಾನ ಆಗಲಿಕ್ಕೆ ನಾವು ಬಿಡಬಾರದು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ಇವತ್ತು ಪತ್ರ ಬರೆದಿದ್ದೇನೆ. ಇಡೀ ವಕ್ಫ್ ಆಸ್ತಿ ಏನಿದೆ ಅದನ್ನು ರಾಷ್ಟ್ರೀಕರಣ ಮಾಡಬೇಕು, ಅದು ರಾಷ್ಟ್ರೀಯ ಸಂಪತ್ತು ಅಂತ ಹೇಳಿ ಘೋಷಣೆ ಮಾಡಬೇಕು. ಇಲ್ಲಾಂದ್ರೆ ಇವತ್ತು ರೈತರು, ಮಠ ಮಂದಿರಗಳು, ಇಡೀ ಒಂದೊಂದು ಊರು ವಕ್ಫ್ ಅಂತ ಹೇಳಿ ಇವತ್ತು ಏನು ವಕ್ಫ್ ಕಾನೂನಿನಿಂದ ಒಂದು ಕರಾಳ ಶಾಸನ, ನೆಹರು ಮತ್ತು ಗಾಂಧಿ ಮಾಡಿದ ಪಾಪದ ಕೊಡ ಇವತ್ತು ಇಡೀ ಭಾರತವನ್ನೇ ನುಂಗುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ವಕ್ಫ್ ಆಸ್ತಿಯನ್ನು ರಾಷ್ಟ್ರೀಕರಣ ಮಾಡಿ ಸಾರ್ವಜನಿಕರಿಗೆ, ಹಿಂದುಳಿದ ದಲಿತ ಜನಾಂಗದ ಅಭಿವೃದ್ಧಿಗೆ ಇದು ಮುಖ್ಯ ಮಾಡಿ. ಸರ್, ಈಗ ಉಪಚುನಾವಣೆ ನಡೆದಿದೆ, ಸ್ಟಾರ್ ಪ್ರಚಾರಕರಲ್ಲಿ ಲಾಸ್ಟ್ ಟೈಮ್ ನಿಮಗೆ ಜಾರಕಿಹೊಳಿ ಕೊಟ್ಟಿದ್ದ ಅವಕಾಶ, ಈ ಸಾರಿ ಯಾಕೋ ಅಲ್ಲಿ ವಿಜಯೇಂದ್ರ ಸ್ಟಾರ್ ಮಾಡ್ತಾರೆ ಏನ್ರಿ? ನಮ್ಮನ್ನು ಜನ ಮಾಡ್ತಾರೆ. ವಿಜಯೇಂದ್ರನ ಭಾಷೆಗೆ ಯಾರು ಕೂಡಲಾಗ್ಯಾರ. ಅವ್ರ ಅಪ್ಪ ಅವರೊಬ್ಬರ ಕೂತು ಭಾಷಣ ಹೊಡಿಬೇಕಾಗೈತಿ, ಅವ್ರದ್ದು ಮುಗದೈತಿ ಕಂತೆ. ವಿಜಯೇಂದ್ರನ ಕೇಳಿ ಸ್ಟಾರ್ ಪ್ರಚಾರಕ ಆಗುವಂತ ಯತ್ನಾಳಿಗೆ, ರಮೇಶ್ ಜಾರಕಿಹೊಳಿಗೆ ನಮಗೇನೂ ಅದ್ರ ಅವಶ್ಯಕತೆ ಇಲ್ಲ. ಈ ರಾಜ್ಯದ ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ, ನಾವೇ ಜನರು ನಮ್ಮನ್ನು ಸ್ಟಾರ್ ಮಾಡ್ಯಾರ. ವಿಜಯೇಂದ್ರನ ಮನಿ ಈಗಾಗಲೇ ವಿಜಯೇಂದ್ರ ಜೀರೋ ಆಗಿದೆ ಅಟ್ಟೆ. ಅದು ಸುಮ್ಮ ಪಾಪ ಪಡೆದಾಡ್ತಾ ಇದೆ ಅಟ್ಟೆ. ಏನಾದರೂ ಮಾಡಿ ಒಂದಿಟ್ಟು ರಾಕೆಟ್ ಸಾಕಟ್ಟು ಅವ್ರು ಅಪ್ಪಿದ್ದಾಗ ಸಾವಿರಾರು ಕೋಟಿ ರೊಕ್ಕ ತಿಂದಾರಲ್ಲ, ಖರ್ಚು ಮಾಡಿ ಮಾಡಿ ಹೀರೋ ಆಗ್ಬೇಕಂತೇಳಿ ಬಿ ಜೆ ಪಿ ಕರ್ನಾಟಕ ಏನು ಒಂದು ಟ್ವೀಟ್ ಇದೆ ಅದು ಎಕ್ಸ್, ಅದು ಬಿ ವೈ ಕರ್ನಾಟಕ ಮಾಡೋದು ಒಳ್ಳೇದು. ಅವನು ಗುಣಗಾನ ಮಾಡೋದು ಬಿಟ್ಟರೆ ಅದರೊಳಗೆ ಎಲ್ಲಿರೋದಿಲ್ಲ. ಪ್ರಚಾರಕ್ಕೆ ಅಭ್ಯರ್ಥಿಗಳಿಗೆ ಹಿಂದೂಗಳ ಓಟ್ ಬೇಕಾಗಿದ್ರೆ ಕರೀಲಿ, ನಮ್ಗೆ ಇನ್ನೂ ಸಾವಿರ ಓಟ್ ಹಾಕ್ತಿದ್ರು ಅಂದ್ರೆ ಕರಿಬೇಡ. ಸರ್, ಶಕ್ತಿ ಯೋಜನೆಯನ್ನ ನಾವು ಹಿಂಗೆ ಪಡಿತೀವಿ ಅನ್ನುವಂಥ ಲೆಕ್ಕದಲ್ಲಿ ನೋಡಿ, ಎಲ್ಲ ಯೋಜನೆಗಳು ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಮುಗಿದದ್ದು. ಇನ್ನ ಗ್ಯಾರಂಟಿಗಳು ಅಂತಾರೆ ಎಲ್ಲ ಹೋಗ್ತಾರೆ, ಯಾಕಂದ್ರೆ ಇನ್ನೊಂದು ಆರು ತಿಂಗಳು ತಡೆದ್ರೆ ಸರ್ಕಾರಿ ನೌಕರದಾರ ಪಗಾರ ಮಾಡ್ಲಿಕ್ಕೆ ಸರ್ಕಾರ ಬಂದು ಕೊಡ್ತಾರೆ. ರಸ್ತೆ ಸಾರಿಗೆ ಪರಿಸ್ಥಿತಿ ಏನಿದೆ, ಲಾಭ ತೇಳ್ತಾರೆ ರಾಮಲಿಂಗಾರೆಡ್ಡಿ, ಎಲ್ಲಿ ಲಾಭ ಇದೆ? ಬೇಕು ಬೇಕು ಜನರನ್ನ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳ್ಯಾರ, ಸುಮ್ಮನೆ ಬೋಗಸ್ ಯೋಜನೆ ಘೋಷಣೆ ಮಾಡಬೇಡ್ರಿ, ನಿಮ್ಮ ಬಜೆಟ್ ಅಟೈಟ್ ಅಟ್ರಾಕ್ಟ್ ಮಾಡ್ರಿ, ಇಲ್ಲಕಂದ್ರೆ ಜನ ಮತ್ತೆ ತಿರುಗಾಡ್ ಹೊಡಿತಾರ ಅಂತ ಹೇಳ್ತಾರೆ. ಮುಂದಿನ ಚುನಾವಣೆಯೊಳಗೆ ಕರ್ನಾಟಕದಲ್ಲಿ ವಕ್ಫ್ ಮತ್ತು ಗ್ಯಾರಂಟಿ ಮೂಲಕ ಒಂದು ಕಾಂಗ್ರೆಸ್ ಎಂ ಎಲ್ ಎನ ಆರಿಸ್ಬಿಡ್ತಾರೆ. ಈಗ ಮೂರು ಅಥವಾ ನಾಲ್ಕನೇ ತಾರೀಕು ವಿಜಯೇಂದ್ರ ಆರ್ ಎಸ್ ಅವರು ಜಿಲ್ಲಾ ಪ್ರವಾಸ ಮಾಡ್ತೀನಿ ಅಂತ ಹೇಳ್ಯಾರೆ. ಇಷ್ಟೆಲ್ಲ ಆಗಿ ಹೋರಾಟ ಮುಗಿದು ಫೈನಲಿ ಚೇಂಜ್ ಆದ್ಮೇಲೆ ಬರೋದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ಆರ್ ಅಶೋಕ್ ವಿರೋಧ ಪಕ್ಷ ನಾಯಕ, ಈಗಾಗಲೇ ಅದು ಯಾವ ಒಂದು ತಂಡ ಕಳಿಸಿದ್ರು, ಯಾವ ತಂಡ ಬರ್ತೀರಿ ನೀವು ಅಹವಾಲು ಸ್ವೀಕಾರ ಅಹವಾಲು ಸರ್. ವಿಜಯೇಂದ್ರ ಏನು ಡೆನ್ಮಾರ್ಕ್ನಾಗಿತ್ತೇನು ಇಟ್ಟು ದಿವಸ, ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ಏನೇನು ವ್ಯವಹಾರಗಳದ್ದು ಪಾಲು ಮಾಡ್ಕೊಳಕತ್ತು? ಈಗ ನೆನಪಾಗೈತೆ ವಕ್ಫ್ ಅಡ್ಜಸ್ಟ್ಮೆಂಟ್ ಎಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಈ ವಿಜಯೇಂದ್ರನಿಂದ ಈ ಬಿ ಜೆ ಪಿ ಉದ್ಧಾರ ಆಗುವುದಿಲ್ಲ. ಕೇಂದ್ರದವ್ರಿಗೆ ಏನಾದರೂ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಸೇರಬೇಕು, ಯಡಿಯೂರಪ್ಪನ ಯಾವುದೇ ವೇದಿಕೆ ಮೇಲೆ ಕುಂಡ್ರಿಸಬಾರ್ದು, ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿತಾರೆ. ಕೂಡ ಹೈಕಮಾಂಡ್ ಯಾಕೆ ಮೌನ ಮೌನ, ನನ್ನ ಬಗ್ಗೆನೂ ಮೌನ ವಹಿಸಿದೆ, ಅವನ ಬಗ್ಗೆನೂ ಮೌನ ವಹಿಸಿದೆ, ಅವರಿಗೆ ಗುರುತಾಗ್ತಾ ಇಲ್ಲ. ಯತ್ನ ಹಿಡಿಬೇಕು ವಿಜಯೇಂದ್ರ ಹಿಡಿಬೇಕು, ಯತ್ನ ಹಿಡಿಬೇಕು ವಿಜಯೇಂದ್ರ, ಹಿಂಗಾಗಿ ಅವ್ರ ಕನ್ಫ್ಯೂಷನ್. ನೆಂಟರ ಮೇಲೂ ಪ್ರೀತಿ, ಬೆಲ್ಲದ ಮೇಲೂ ಪ್ರೀತಿ, ಹಾ ಹಿಂಗೆ ಆಗಿ. ನೀವು ಮಾಧ್ಯಮದಾಗ ಕೆಲವೊಂದು ಮಂದಿ ಯತ್ನ ಎರಡು ದಿವಸದಲ್ಲಿ ಹುಚ್ಚಾಕ್ಲಿ ಕಚ್ಚಿ ಒಂದ್ ತಾಸು ಹೊಡಿತೀರಪ್ಪ ನೋಡೋಣ, ಆರು ವರ್ಷದಿಂದ ಹೊಡಿಲಕ್ಕತ್ತೀರಿ ಮರ, ಒಮ್ಮೆ ಹೊರಗಾರೆ ಹಾಕಿರ್ತೀನಿ ಅದನ್ನು ಹಾಕ್ಸಾಕ್ತೇನೆ. ನಾವು ವಿಜಯೇಂದ್ರ ಹೇಳ್ತಾನ ನಿಮ್ಮ ಬಾಸುಗಳಿಗೆ ಒಂದ್ ತಾಸದ್ದು ನಾನು ಹೊಡಿದೆಪ್ಪ, ಯತ್ನಾಳ್ ಇನ್ನೆರಡು ದಿವಸದಲ್ಲಿ ಕಠಿಣ ಕ್ರಮ ಕೈಗೊಳ್ತದೆ ಹೈಕಮಾಂಡ್. ಎಲ್ಲಿ ಇದ್ದಪ್ಪ ಎಲ್ಲದ ನಮ್ಮ ಮಹಾತ್ಮ ಪಟೇಲ ತಪ್ಪ ಅವನು ಮಾಡಿದ್ದ, ಆ ಒಂದ್ ತಾಸು ಹೊಡೆದ ಯತ್ನಾಳ್ ಯಾವ ನಿರ್ದಾಕ್ಷಿಣ್ಯವಾಗಿ ಹೈಕಮಾಂಡ್ ಅವ್ರನ್ನ ವಜಾ ಮಾಡ್ತದೆ. ವಿಜಯೇಂದ್ರ ನೇತೃತ್ವದಲ್ಲಿ ಬಿ ಜೆ ಪಿ ಬೆಳೀತಾ ಇದೆ ತಿಳಿದ್ರೆ ಎಲ್ಲೈತಿ. ವಿಜೇಂದ್ರ ಅವ್ರ ಅಪ್ಪ ದಿನ ಹೋಗ್ಬಿಟ್ಟಿರ್ತಾರೆ ನಟ ಬಂದು, ಯತ್ನಾಳ್ ಹೊರಗೆ ಹಾಕ್ರಿ ನಾನು ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರಿ, ಯತ್ನಾಳ್ ಹೊರಗೆ ಹಾಕ್ರಿ ನಾನು ಮುಖ್ಯಮಂತ್ರಿ, ಏನೂ ಆಗಲ್ಲ. ಸರ್, ನಿಮ್ ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ ವಿಜೇಂದ್ರ ಎದುರು ವ್ಯವಸ್ಥೆ ಸ್ಥಾನ ಮಾಡಿದ್ರು? ನಾ ಏನು ವಿಜೇಂದ್ರ ಕಡೆ ಸ್ಥಾನ ಮಾಡಿ ತಗೊಂಬಗ, ಆ ಯಡಿಯೂರಪ್ಪನ ಕಡೆನೆ ಅವ್ನು ಮಂತ್ರಿ ಆಗುದಿಲ್ಲ ಅಂದೆ. ನಿನ್ನಂತ ಒಂದು ಕೈಯಾಗ ನಾವು ವಾಜಪೇಯಿ ಸರ್ಕಾರ ಮಂತ್ರಿ ಆದವ, ನಿನ್ನಂತ ಭ್ರಷ್ಟ ಮುಖ್ಯಮಂತ್ರಿ ಕೈಯಾಗ ನಮ್ಮ ಮಂತ್ರಿ ಆಗುದಿಲ್ಲ ಅಂದವ. ನಮ್ಮ ಜಿಲ್ಲೆಗೆ ಭಾಳ ಅನ್ಯಾಯ ಮಾಡ್ಯಾನ ವಿಜೇಂದ್ರ ಮತ್ತು ಯಡಿಯೂರಪ್ಪ. 125 ಕೋಟಿ ರೂಪಾಯಿ ನಮ್ಗೆ ಅನುದಾನ ಬಂದಿದ್ದು ಕಡಿತ ಮಾಡದ, ನಮ್ಮ ಜಿಲ್ಲೆಗೆ ಮಂತ್ರಿ ಕೊಡ್ಲಿಲ್ಲ, ಇನ್ನ ಏನ್ ಮಾಡ್ಬೇಕತ್ತಾರ ಅಪ್ಪ ಮುಖ್ಯರು, ಅವ್ರು ಏನ್ ಮಾಡ್ಬೇಕತ್ತಾರ ಇನ್ನು? ನಮ್ಮ ಜಿಲ್ಲೆಯನ್ನ ಎಷ್ಟು ಅವಮಾನ ಮಾಡ್ತಾರೆ. ಇವತ್ತು ವಕಬ್ಬದಿಟ್ಟು ದೊಡ್ಡದಾದ್ರೂ ಬರಲಿಲ್ಲ,
ಯಾವುದು ಯಾವ ಸಂಬಂಧ ಇಲ್ಲಾರದವ್ರಿ ಡಿಪಾಸಿಟ್ ಕಳ್ಕೊಂಡ ಬಂದ ಸತ್ಯ ಶೋಧನಾ ಸಮಿತಿ ಅವನು ತಾನೇ ಆರಿಸಿಬಿಡುದಿಲ್ಲ ಇನ್ನು ಇಲ್ಲಿ ಶೋಧನಾ ಏನ್ ಮಾಡ್ತಾರೆ ದಿನ ಸಾಹೇಬ್ರ ಜೋಡನೆ ಇರ್ತಾರ ಅವ್ರೆಲ್ಲ ಸತ್ಯ ಶೋಧನಾ ಮಾಡ್ತಾರ ರಾತ್ರಿ ಎಲ್ಲ ಹೇಳಿರ್ತಾರ ಅವ್ರು ಹೋಗಿ ಸಬ್ ಅಚ್ಚಕರೆ ಇರ್ತಾರೆ ಸರ್ ಜಮೀನು ಮಲ್ಕಾನ ಹೇಳ್ತಾರ ಒಂದು ಇಂಚು ರೈತರ ಜಮೀನು ತೋರ್ನ ರೈತರಿಗೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಇದು ಚುನಾವಣೆಗೆ ಬರ್ತಾರೆ ಮತ್ತೆ ಯಾರು ಹೊನ್ನಾವಡದಾಗ ರೈತರ ಅದರೋ ಏನು ಗೆಜೆಟ್ ಯಾವ ತಪ್ಪಿ ತಹಸೀಲ್ದಾರ್ಗಳು ಇಂಡಿ ಮತ್ತೆ ಕೆಲವೊಂದು ತಹಸೀಲ್ದಾರ್ಗೆ ವಿದೌಟ್ ನೋಟಿಸ್ ಎಂಟ್ರಿ ಮಾಡ್ಯಾರಲ್ಲ ಅವ್ರು ಸಸ್ಪೆಂಡ್ ಮಾಡ್ಕೊತಾರೆ ಇಲ್ಲ ಅಂದ್ರೆ 4ನೇ ತಾರೀಕಿನ ಹೋರಾಟ ಬಿಜಾಪುರ ಬರಿ ಪ್ರಾರಂಭ ಮಾಡ್ತೀವಿ ಇಡೀ ದೇಶದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ವಕಫ್ ವಕಫ್ ಅನ್ನೋದು ನಮ್ಮ ರೈತರು ಅಷ್ಟೇ ಅಲ್ಲ ಮಠ ಮಂದಿರಗಳದ್ರಿ ಪಡಗಾನೂರು ಒಂದು ಊರಿಗೆ ಊರೇ ವಕಫ್ ಮಾಡ್ಯಾರ ತಳತಾರೆ ಇನ್ನ ಏನ್ ನಡಿಬೇಕು ದೇಶನ ಅಂದ್ರೆ ಹಿಂದೂಗಳು ಎಲ್ಲಿಯೂ ಅವ್ರಿಗೆ ಜೀವನ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ ಇನ್ನ ಮ್ಯಾಗ ಅವಕಾಶ ಸಿಗುವುದಿಲ್ಲ ನಾ ಜಿಲ್ಲಾಡಳಿತ ಕೇಳ್ತೀನಿ 3ನೇ ತಾರೀಕು ಒಳಗಾಗಿ ಒಂದು ಉತ್ತಾರದೊಳಗೂ ವಿಜಾಪುರ ಜಿಲ್ಲೆಯಲ್ಲಿ ವಕಫ್ ತಿರ್ಬಾರ್ದು ಅದು ಇತ್ತಂದ್ರೆ ನಮ್ಮ ಹೋರಾಟ ಬಹಳ ಉಗ್ರ ಆಗ್ತದೆ ಮುಂದೆ ಇಡೀ ಕರ್ನಾಟಕ ವ್ಯಾಪಿಸ್ತದೆ ಜಮೀರ್ ಅಹಮದ್ ಖಾನ್ ಹೇಳ್ಯಾರ ನಿನ್ನೆ ಮುಖ್ಯಮಂತ್ರಿ ಹೇಳಿದ್ದಕ್ಕೆ ನಾ ಮಾಡಿ ಅಂತೇಳಿ ಈಗ ಮುಖ್ಯಮಂತ್ರಿನೀಗ ಒಳಗೆ ಸಿಕ್ಸ್ಕೊಂಡು ಬಿದ್ರಿ ಈಗ ಈ ಸಿದ್ದರಾಮಯ್ಯ ಹೇಳಬೇಕು ನಾವು ಅವನು ಹೇಳಲ್ಲ ಜಮೀರಿಗೆ ಹೇಳಲ್ಲ ಅಂತೇಳಿ ಹೇಳಿದ್ರೆ ಕರ್ನಾಟಕದಲ್ಲಿ ಏನಾದರೂ ನಮ್ಮ ನೋಡ್ರಿ ಮೊನ್ನೆ ಯಾವುದೋ ಒಂದು ಊರಾಗ ಹೋಗಿ ಹೊಡೆದಾರ ಅವನಿಗೆ ಒಕ್ಕಪ್ಪ ತಂದಿತ್ತು ಅವ್ನ ಮನೆ ಹೋಗಿ ಹೊಡೆದಾರ ಹಾವೇರಿ ಒಳಗೆ ಹಿಂಗೆ ಘಟನೆ ಆಗೋದು ಅಂದ್ರೆ ಕರ್ನಾಟಕದಲ್ಲಿ ಅಶಾಂತಿ ಆಗ್ತದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಆ್ಯಂಡ್ ಜಮೀರ್ ಅಹಮದ್ ಖಾನ್ ಜಿಲ್ಲಾ ಅಸೋಸಿಯೇಷನ್ ಅವರು ಒತ್ತಾಯ ಮಾಡಿದ್ದಾರೆ ನಮ್ಮದು ರೈತರಿಗೆ ನಮ್ಮದು ಇದು ಮಾಡಬೇಕು ಹಿಂದೂಗಳ ಜಮೀನ್ ಅಷ್ಟೇ ಅಲ್ಲ ಮುಲ್ಲಾ ಜಗೀರ್ದಾರಿ ಅವ್ರದ್ದು ಬಿಟ್ಟು ಕೊಡ್ಬೇಕು ಜಗದ್ಗುರುಗಳಾದಂತ ಶಿವಾನಂದ ಪಡ್ಲಿ ಪಡ್ಲಿ ಮಾಡ್ಬೇಕು ನೋಡಿರಿ ಈಗ ಆಪ್ ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್.